ಏನಾಯ್ತು? ಏನಾಯ್ತ? ನಮ್ಮಂತ ಕೋಮಲಿಯರ ಜೊತೆ, ಸುಂದರ ಕನ್ಯೆಯರ ಜೊತೆ ನಿಮ್ಮಂತ ಮಹಾಬಲಿ ಕೂತ್ರೆ ಜನ ಏನ್ ಅನ್ಕೋತಾರೆ? ಯಾರಾದ್ರೂ ನೋಡಿದ್ರೆ ನಕ್ರೆ ನಮಗ್ ನಾಚಿಕೆ ಆಗತ್ತೆ. ನಮ್ಗೆ ಸರಿ ಕಾಣಲ್ಲ. ಅಂದ್ರೆ ಪೂರ್ತಿ ದಾರಿ ನಾನ್ ನಡ್ಕೊಂಡ್ ಬರ್ಬೇಕಾ? ಯಾಕಾಗ್ಬಾರ್ದು? ನಮ್ಮಂತ ಅಬಲೆಯರಿಗೋಸ್ಕರ ನಿಮ್ಮಂತ ಮಹಾವೀರರು ಅಷ್ಟು ಮಾಡೋದಕ್ಕಾಗಲ್ವಾ? ಮಾಡೇ ಮಾಡ್ತಾರೆ ಹುಚ್ಚಿ, ಯಾಕ್ ಮಾಡೋದಿಲ್ಲ? ಮಾಡೇ ಮಾಡ್ತಾರೆ. ನಿನ್ಗೇನ್ ಅನ್ಸತ್ತೆ? ನೀವಿಬ್ರು ಗಟ್ಟಿ ಹಿಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ನಾನ್ ಹೇಳಿಲ್ವಾ ಇವ್ರು ಒಳ್ಳೆಯವರು ಅಂತ? ತುಂಬಾ ಒಳ್ಳೆಯವರು. ಬೇರೆ ಮಾಡ್ಬೇಕು ಅನ್ಕೊಂಡಿದ್ದವನೆ ಒಂದು ಮಾಡಕ್ ಹೊರಟಿದ್ದಾನೆ. ನೋಡ್ರಾದ, ಮಕರ ಸಂಕ್ರಾಂತಿ ದಿನ ನಿನ್ನ ತಿಲಕದ ಶಾಸ್ತ್ರಕ್ಕೆ ಎಷ್ಟೊಂದೆಲ್ಲ ಕಳಿಸಿದ್ದಾರೆ ಗಂಡಿನ ಕಡೆಯವರು. ಇದೇನ್ ವಿಚಿತ್ರ ಅನುಭವ ಆಗ್ತಿದೆ ನನಗೆ. ಇದು ವಿಚಿತ್ರ ಅಲ್ಲ, ಕೃಷ್ಣನ ಮಿಲನದ ಉದ್ವೇಗ. ರಾಧಾ ಕೃಷ್ಣನ ಮರೆತ್ಲು, ಅವನ್ ಜೊತೆಗಿರೋ ಉದ್ವೇಗನಲ್ಲ. ನಂಗೆ ಯಾಕೆ ಹೀಗ ಅನ್ನಿಸ್ತಿದೆ, ಯಾರೋ ಬರ್ತಿರೋ ಹಾಗೆ. ಇವಳು ಗೋಪಾದೇವಿ. ಇವಳು ಬಲದೇವಿ. ಬೇಕಾದ್ರೆ ನೀವು ನನ್ನ ಗೋಪಾ ಅಂತ ಕರೀಬಹುದು. ಯಾಕೆ ಅಂದ್ರೆ ನನ್ನ ಪ್ರಿಯತಮ ನನ್ನ ಗೋಪಾ ಅಂತಾನೆ ಕರೀತಾನೆ. ಯಾರಿವ್ರು ಅಯನ್? ಇವ್ರನ್ನ ಇಲ್ಲ್ಯಾಕ್ ಕರ್ಕೊಂಬಂದೆ? ನಾನು ಹೇಳ್ತೀನಿ ಅಮ್ಮ. ಯಾಕೆ ಅಂದ್ರೆ ನಾನು ಮತ್ತೆ ಬಲದೇವಿ ನಮ್ಮಿಬ್ಬರಿಗೂ ಈ ಲೋಕದಲ್ಲಿ ನಮ್ ಸ್ವಂತದವರು ಅಂತ ಯಾರೂ ಇಲ್ಲ. ನಾವಿಬ್ರು ಅಬಲೆಯರು, ನಮ್ಗೆ ಮನೆ ಸಂಸಾರ ಅಂತ ಯಾವುದೂ ಇಲ್ಲ. ನಾವಿಬ್ರು ಹೀಗೆ ಕಾಡಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಂದಷ್ಟು ದುಷ್ಟರು ನಮ್ಮನ್ನ ಮಾನಭಂಗ ಮಾಡೋ ಉದ್ದೇಶಕ್ಕೋಸ್ಕರ ನಮ್ ಹಿಂದೆ ಬರ್ತಾನೆ ಇದ್ರು. ನಮ್ಗಂತೂ ಭಯ ಆಯ್ತು ನಾವ್ ಏನ್ ಮಾಡೋದು ಅಂತ. ಆಗ
ಎಲ್ಲ ಆ ಭಗವಂತನಲ್ಲಿ ಇಲ್ಲಿ. ಯಾಕೆ ಅಂದ್ರೆ ಈ ಮಹಾವೀರ ಅಯ್ಯನ್ನ ಕಳಿಸ್ತಾ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ. ಆಗಿವ್ರು ಇವರು ತಮ್ಮ ಪ್ರಾಣನೇ ಒತ್ತೆ ಇಟ್ಟು ಆ ದುಷ್ಟರಿಂದ ನಮ್ಮನ್ನ ಕಾಪಾಡಿದ್ರು. ಸತ್ಯ ಏನು ಅಂದ್ರೆ, ಈ ಭೂಮಿ ಮೇಲೆ ನಮ್ ಜೀವನದಲ್ಲಿ ನಮ್ಮವರು ಅಂತ ನಮ್ಗೆ ಯಾರೂ ಇಲ್ಲ. ಮನೆ ಇಲ್ಲ, ಮನೆಯವರಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಈ ವಿಶಾಲ ಹೃದಯದ ವೀರ ಹೇಳಿದ್ರು, ನಿಮ್ಮಂತ ಕೋಮಲೆಯರು ನಿಶ್ಚಿಂತೆಯಿಂದ ಇರಬೇಕು ಅಂತ. ಬರ್ಸಾನದಲ್ಲಿ ಆಸರೆ ಖಂಡಿತ ಸಿಗುತ್ತೆ ಅಂದ್ರು. ಕಾಕಿ, ಹೇಗಿದ್ರು ಇಲ್ಲಿ ವಿವಾಹ ಇದೆ, ಎಷ್ಟೊಂದು ಕಾರ್ಯಗಳಿಗೆ ಇವರಿಬ್ರು ನಿಮ್ಗೆ ನೆರವಾಗ್ಬೋದು ಅಂದ್ಕೊಂಡೆ. ಅದಕ್ಕೆ ಇವರಿಬ್ರಿಗೂ ಆಶ್ರಯ ಕೊಡೋಕೆ ಇಲ್ಲಿ ಕರ್ತಂದೆ. ಇದರಿಂದ ನಿಮ್ಗೂ ಕೂಡ ಸಹಾಯ ಆಗತ್ತೆ, ಇವರಿಗೂ ಆಶ್ರಯ ಸಿಗತ್ತೆ. ತುಂಬಾ ಒಳ್ಳೆ ಯೋಚನೆ ಅಯ್ಯನ್. ಬರ್ಸಾನದಲ್ಲಿ ಅಬಲೆಯರಿಗೆ ಆಸರೆ ಇದ್ದೇ ಇದೆ, ಇದ್ದೇ ಇರುತ್ತೆ ಕೂಡ. ಅದು ಅಲ್ಲದೆ ಇದು ಮದುವೆ ಮನೆ, ಹತ್ತಾರು ಕೆಲಸನೂ ಇರುತ್ತೆ ಇವರಿಗೆ. ತುಂಬಾ ತುಂಬಾ ಧನ್ಯವಾದಗಳು. ಕ್ಷಮೆ ಇರ್ಲಿ, ಆದ್ರೆ ಅದು ಅದು ನಿಮ್ ಪರಿಚಯ ಆಗ್ಲಿಲ್ಲ. ಇವರು ಬರ್ಸಾನದ ಮುಖ್ಯಸ್ಥರು, ಇಲ್ಲಿನ ರಾಜ ಅಂದ್ಕೊಳ್ಳಿ, ವೃಷಭಾನು. ಇವರು ಅವರ ಸುಪುತ್ರಿ. ರಾಜನ ಮಗಳು ಅಂದ್ರೆ ರಾಜಕುಮಾರಿನೇ ತಾನೇ. ಇದೆಲ್ಲ ಬಿಡಿ. ಮೊದ್ಲು ಇದನ್ ಹೇಳಿ, ನಿಮ್ಮಿಬ್ರಿಗೂ ಕೆಲ್ಸ ಕೆಲ್ಸ ಮಾಡೋಕ್ ಬರುತ್ತಾ ಅಥವಾ ಇಲ್ವಾ? ಯಾಕ್ ಬರಲ್ಲ, ಕೆಲ್ಸ ತುಂಬಾ ಚೆನ್ನಾಗೇ ಬರುತ್ತೆ. ನಮ್ ಬಲ್ದೇವಿ ಅಂತೂ ತುಂಬಾ ಸ್ವಾದಿಷ್ಟವಾದ ಅಡ್ಗೆ ಮಾಡ್ತಾಳೆ ಅಲ್ವಾ ಬಲ್ದೇವಿ? ಯಾಕೆ ಕೃಷ್ಣ, ಯಾಕ್ ಸಿಕ್ಕಾಕ್ಸ್ತಿದ್ಯಾ ಮತ್ತೆ ನನ್ನ? ನನಗೆ ಊಟ ತಿನ್ನಕ್ಕೆ ಮಾತ್ರ ಬರುತ್ತೆ ಕೃಷ್ಣ, ಅಡಿಗೆ ಮಾಡಕ್ಕಲ್ಲ. ಹಾಗಾದ್ರೆ ಕಲ್ತ್ಕೋಣ, ನಿನ್ ಕೈಯಲ್ಲಿ ಆಗತ್ತೆ. ಸರಿ, ಅಡಿಗೆ ಅಂದ್ರೆ ನಿಂಗೆ ಏನೇನ್ ಮಾಡಕ್ ಬರುತ್ತೆ? ಅಡುಗೆ ಅಂದ್ರೆ ನನಗೆ ಹಸು ಬರುತ್ತೆ, ಬಾಯಲ್ಲಿ ನೀರ್ ಬರುತ್ತೆ, ಒಳ್ಳೆ ಸುಗಂಧನೂ ಬರುತ್ತೆ. ಹೌದು, ಯಾಕ್ ಮಾತಾಡ್ತಾನೆ ಇಲ್ಲ? ಏನೇನ್ ಬರುತ್ತೆ? ಹೌದು ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ. ಮತ್ತೆ ನೀನು, ನೀನೇನ್ ಕೆಲ್ಸ ಮಾಡ್ತೀಯ? ನಾನು ಶೃಂಗಾರ ತುಂಬಾ ಚೆನ್ನಾಗ್ ಮಾಡ್ತೀನಿ. ಅಂದ್ರೆ ನಿನ್ ಶೃಂಗಾರದಲ್ಲಿ ಮತ್ ಬೇರೆ ಶೃಂಗಾರದಲ್ಲಿ ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ, ಪ್ರೇಮದ ಕೊರತೆ ಇರುತ್ತೆ. ನಾನು ಪ್ರೇಮದಿಂದ ಶೃಂಗಾರ ಮಾಡ್ತೀನಿ ರಾಜಕುಮಾರಿ. ಅಂದ್ರೆ ನಾನು
ಶೃಂಗಾರ ಮಾಡೋದನ್ನ ಪ್ರೇಮಿಸ್ತೀನಿ. ನಾನು ಯಾರನ್ನೇ ಅಲಂಕಾರ ಮಾಡಿದ್ರು ಪ್ರೇಮದಿಂದಾನೇ ಮಾಡ್ತೀನಿ. ಹಾಗೆ ಆಗ್ಲಿ, ಶೃಂಗಾರ ಮಾಡು ರಾಧಾಗೆ ಪ್ರೇಮದಿಂದ. ಇವತ್ತು ಇವಳ ತಿಲಕ, ಇವತ್ ನಮ್ ರಾಧಾ ಬಹಳ ಸುಂದರವಾಗಿ ಕಾಣ್ಬೇಕು. ಸರಿ, ಶೃಂಗಾರ ಉತ್ತಮವಾಗಿದ್ರೆ ನೀನ್ ಸದಾ ಬರ್ಸನದಲ್ಲೇ ಇರಬಹುದು. ಆಯ್ತು. ತುಂಬಾ ಪ್ರೇಮದಿಂದ ಇವ್ರ ಶೃಂಗಾರ ಮಾಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನಡಿ ಬಲ್ದೇವಿ, ನಾನ್ ನಿನ್ಗೆ ಅಡುಗೆ ಕೋಣೆ ತೋರಿಸ್ತೀನಿ, ಬಾ. ಸರಿ, ನೀವ್ ಹೇಳ್ದಾಗಲಿ. ಅದು ಅಯ್ಯನವ್ರು ಹೇಳಿದ್ರು ನೀವು ರಾಜಕುಮಾರಿ ಅಂತ. ಹೀಗಿರುವಾಗ ನಿಮ್ ಕೋಣೆಗೆ ನಾನು ಅನುಮತಿ ಇಲ್ಲದೆ ಹೇಗ್ತಾನೆ ಬರೋದಕ್ಕಾಗತ್ತೆ? ಒಳಗ್ ಬಾ. ಬಂದೇ ಬಿಡ್ಲ ನಾನು. ಬಾ ಒಳಗೆ. ಅದು ನಾನು ನಿಮ್ ಕೋಣೆ ನೋಡ್ತಿದ್ದೆ ರಾಜಕುಮಾರಿ. ಎಷ್ಟು ಸುಂದರವಾಗಿದೆ ಎಲ್ಲಾನು, ನಿಮ್ ತರ ಸುಂದರವಾಗಿದೆ. ನೀನು ಸುಂದರವಾಗಿದ್ಯಲ್ಲ ನೋಡು, ನಿನ್ ಶೃಂಗಾರದ ವಸ್ತ್ರನು ನನ್ ಹಾಗೇನೆ ಇದೆ. ಯಾಕೆಂದ್ರೆ ರಾಧಾ ಮತ್ತು ಕೃಷ್ಣ ಇಬ್ರಲ್ಲ, ಒಬ್ರೇ. ಈಗ ನಾನ್ ಶೃಂಗಾರ ಎಲ್ ಮಾಡ್ಲಿ? ಇಲ್ಲಿ ಹಾಸಿಗೆ ಮೇಲೂ ಮಾಡಬಹುದು, ಅಲ್ಲಿ ಜೋಕಾಲಿ ಮೇಲೂ ಮಾಡಬಹುದು, ಆ ಕಡೆ ಕಿಟಕಿ ಹತ್ರನೂ ಮಾಡಬಹುದು. ಈ ಕೋಣೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ ನನಗಂತೂ ಗೊತ್ತಾಗ್ತಿಲ್ಲ ರಾಜಕುಮಾರಿ, ನೀವೇ ಹೇಳಿ. ಇಲ್ಲಿ. ಸರಿ, ಈಗ್ಲೇ ಬಂದೆ. ಶೃಂಗಾರ ಎಲ್ಲಿಂದ ಶುರು ಮಾಡೋದು ರಾಜಕುಮಾರಿ? ಈ ರಾಜಕುಮಾರಿ ರಾಜಕುಮಾರಿ ಅಂತ ಯಾಕಂತಿದ್ಯಾ? ಹ, ಮತ್ತೇನಂತ ಕರೀಲಿ ನಿಮ್ಮನ್ನ? ನಿಮ್ ಹೆಸರೇನು ಅಂತ ಹೇಳ್ತೀರಾ? ಹೆಸರು ಕಟ್ಕೊಂಡು ನಿನ್ಗೇನು? ಹೆಸರು ಹೇಳಿಲ್ಲ ಅಂದ್ರೆ ಶೃಂಗಾರ ಮಾಡೋದಿಲ್ವಾ ನೀನು? ಅಯ್ಯಮ್ಮ, ಕಾರಣ ಇಲ್ಲದೆ ಕೋಪ ಮಾಡ್ಕೋತಿದ್ದೀರಲ್ಲ ನೀವು. ಹೇ ನಾರಾಯಣ, ಎಷ್ಟು ಸುಂದರವಾದ ಮುಖ ನಿಮ್ದು. ನಿಮ್ ಮುಖ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಯಾರಾದ್ರೂ ಈ ಸೌಂದರ್ಯ ನೋಡ್ತಿದ್ ಹಾಗೇನೆ ನಿಮ್ ಹೆಸರೇನು ಅಂತ ಹೇಳೇ ಬಿಡ್ತಾರೆ. ಇರಿ, ನಾನು ಪ್ರಯತ್ನ ಮಾಡ್ತೀನಿ. ನಿಮ್ದು ಶ್ಯಾಮಲ ವರ್ಣದ ಕಣ್ಣುಗಳು ಅಂದ್ರೆ ನಿಮ್ ಹೆಸರು ಶ್ಯಾಮ ತಾನೆ? ಅಲ್ಲ ಅಲ್ವಾ? ವಾಹ್,
ಎಲ್ಲರನ್ನು ಮೋಹಗೊಳಿಸುವ ರೂಪ ಅಂದ್ರೆ ನಿಮ್ ಹೆಸರು ಖಂಡಿತ ಮನಮೋಹಿನಿ ಇರ್ಬೇಕು. ಅಲ್ಲ ಅಲ್ವಾ? ಇಷ್ಟು ಉದ್ದ ದಟ್ಟವಾದ ಕೂದ್ಲಿದೆ ನಿಮಗೆ ಅಂದ್ರೆ ನಿಮ್ ಹೆಸರು ಖಂಡಿತ ಕೇಶವಿ ಇರುತ್ತೆ. ಅಲ್ಲ. ಓ ಅದು ಅಲ್ವಾ? ಹಾ, ನಾನು ಮರ್ತೇ ಬಿಟ್ಟಿದ್ದೆ. ಎಷ್ಟು ಆಕರ್ಷಕವಾದ ಮಾತ್ ನಿಮ್ದು. ಅರೆ ಕ್ಷಣದಲ್ಲಿ ಯಾರ್ ಬೇಕಾದ್ರೂ ನಿಮ್ ಜೊತೆ ಗೆಳೆತನ ಬಯಸ್ತಾರೆ. ಅಂದ್ರೆ ಸಖಿ, ನಿಮ್ ಹೆಸರು ಸಖಿ ಪ್ರಿಯಾನೇ ಖಂಡಿತವಾಗ್ಲೂ. ಇಲ್ಲ ಇಲ್ಲ ಇಲ್ಲ, ಸಖಿ ಪ್ರಿಯಾ ಅಲ್ಲ, ಮನ್ಮೋಹಿನಿನೂ ಅಲ್ಲ, ಕೇಶವಿನೂ ಅಲ್ಲ, ಶ್ಯಾಮನೂ ಅಲ್ಲ. ನನ್ನ ಹೆಸರು ರಾಧಾ. ರಾಧಾ, ಏನಾದ್ರೂ ಸಮಸ್ಯೆನಾ? ಸಿಕ್ತಲ್ಲ ನಿನ್ ಸಮಸ್ಯೆಗೆ ಪರಿಹಾರ. ರಾಧಾ, ರಾ ಧಾ, ಅದನ್ನ ಉಲ್ಟಾ ಮಾಡಿದ್ರೆ ಅದು ಧಾ ರಾ, ಜೀವನದ ಧಾರೆ. ಆಹಾ, ಎಷ್ಟು ಮುದ್ದಾದ ಹೆಸರು ನಿಮ್ದು. ನಿಮ್ ಹೆಸರೇ ಸಮಸ್ಯೆಗೆ ಅಂತ್ಯ. ಎಷ್ಟು ಮಾತಾಡ್ತೀಯ ನೀನು? ನಿನ್ ಪ್ರಶ್ನೆಗೆ ಒಂದ್ ಅಂತ್ಯ ಸಿಕ್ಕಿದ್ರೆ ಶೃಂಗಾರ ಆರಂಭಿಸೋಣವಾ? ಸರಿ ರಾಜಕುಮಾರಿ. ರಾಧಾ ಅವರೇ, ತಗೋ. ಶೃಂಗಾರ ಮಾಡ್ತೀನಿ ಅಂತ ಅದರಲ್ಲೇ ಆನಂದವಾಯಿತು ಅಂದೆ. ನಾನು ಶೃಂಗಾರನ ಆನಂದಕ್ಕೋಸ್ಕರ ಮಾಡಿಸ್ತಿಲ್ಲ. ಹಾ ಹಾ, ಅದ್ ನನಗೆ ಗೊತ್ತಿದೆ. ಇದನ್ನ ಯಾರೋ ವ್ಯೋಮೇಶ್ಗೋಸ್ಕರ ಮಾಡಿಸ್ತಿದ್ದೀರಾ ತಾನೇ? ಏನಂದೆ? ಅದು ಅದು ನಾನು ಹೇಳಿದ್ದು ಇನ್ನು ತಲೆ ಬಾಚೋದ್ ಬಾಕಿ ಇದೆ ಅಂತ. ಅದು ನಿಮ್ಮ ಕೇಶನ ಸರಿ ಮಾಡ್ತೀನಿ. ಮಾಡ್ಲ ನಿಮಗ್ ಗೊತ್ತಾ, ನಮ್ ಕಡೆ ಒಂದು ಗಾದೆ ಇದೆ. ಏನಂದ್ರೆ ಯಾರು ಪ್ರೀತಿಲಿರ್ತಾರೋ ಅವ್ರ ಕೂದ್ಲು ಹೀಗೆ ಹೊರಗಡೆ ಬರುತ್ತೆ ಅಂತ. ಯಾರನ್ನು ತುಂಬಾ ಪ್ರೀತಿಸ್ತಿರಲ್ವಾ ನೀವು? ನಾನು ಯಾರನ್ನು ಪ್ರೀತಿಸ್ತಿಲ್ಲ. ನಿಮಗೊಂದು ವಿಷಯ ಗೊತ್ತಾ, ನಮ್ ಕಡೆ ಒಂದ್ ಗಾದೆ ಇದೆ. ಅದೇನು ಅಂದ್ರೆ, ಯಾರ್ ಪ್ರೀತಿಲಿರ್ತಾರೋ ಅವ್ರ ಕೂದ್ಲು ಹೀಗೆ ಹೊರಗಡೆ ಬರುತ್ತೆ ಅಂತ. ಯಾರನ್ನು ತುಂಬಾ ಪ್ರೀತಿಸ್ತಿರಲ್ವಾ ನೀವು? ನಾನು ಯಾರನ್ನು ಪ್ರೀತಿಸ್ತಿಲ್ಲ. ಮತ್ತೆ ನೀನು ನಿನ್ನ ಕೆಲ್ಸ ಮಾಡು. ಈ ಕೂದ್ಲು ಚಿಕ್ಕದ್ರಿಂದ ಹಾಗೆ ಕೂರೋದೇ ಇಲ್ಲ. ಮತ್ತೆ ನಿಂಗೆ ಎರಡೆರಡು ಮುಂಗುರುಳಿದೆ? ಇಬ್ಬಿಬ್ರು ಪ್ರೇಮಿಗಳಿದ್ದಾರಾ ನಿಂಗೆ? ಇಲ್ಲ ಇಲ್ಲ, ಪ್ರೀತಿ ಅಂತೂ ಒಬ್ಬರ ಮೇಲೆ ಇದೆ. ಆದ್ರೆ ಅವರ ರೂಪ
ಮಾತ್ರ ಬೇರೆ. ಅಂದ್ರೆ? ಅಂದ್ರೆ ಈಗ ಹಗಲು ಮತ್ತೆ ರಾತ್ರಿ ಒಂದೇ ದಿನದ ಎರಡು ರೂಪ, ಹಾಗೆ ಚಂದ್ರ ಮತ್ತು ಸೂರ್ಯ ಒಂದೇ ಬೆಳಕಿನ ಎರಡು ರೂಪಗಳು ತಾನೇ.